ನಮಸ್ತೆ ಸ್ನೇಹಿತರೆ ಒಂದು ಬಾರಿ ಶಿರಡಿಯಲ್ಲಿ ಕಾಲರ ಎಂಬ ಸಾಂಕ್ರಾಮಿಕ ರೋಗ ಬಂದಿತ್ತು ಅಸಹಾಯಕ ಶಿರಡಿ ಜನರು ಪರಿಹಾರಕ್ಕಾಗಿ ಬಾಬಾ ಅವರನ್ನು ಸಂಪರ್ಕಿಸಿದರು ಬಾಬಾ ಅವರು ಕೈ ಮೇಲಕ್ಕೆ ಎತ್ತಿ ತಮ್ಮ ಮುಷ್ಟಿಯಲ್ಲಿ ಸ್ವಲ್ಪ ಗೋಧಿಯನ್ನು ಹಿಡಿದರು ನಂತರ ಆ ಗೋಧಿಯನ್ನು ಕಲ್ಲಿನಲ್ಲಿ ರುಬ್ಬಿ ಅಲ್ಲಿ ನೆರೆದಿದ್ದ ಜನರಿಗೆ ಕೊಟ್ಟರು ಇದನ್ನು ಊರಿನ ಸುತ್ತ ಇರುವ ಗಡಿಯಲ್ಲಿ ಎಸೆಯುವಂತೆ ಆ ಊರಿನ ಜನರಿಗೆ ಹೇಳಿದರು ಕ್ರಮೇಣ ಕಾಲರ ಸಾಂಕ್ರಾಮಿಕ ಕಾಯಿಲೆಯು ಕಡಿಮೆಯಾಗುತ್ತಾ ಬಂತು ಆಗ ಗ್ರಾಮದ ಜನರು ಸಂತೋಷಗೊಂಡರು ಬಾಬಾ ಅವರು ಅದನ್ನು ಕೈಯಲ್ಲಿ ರುಬ್ಬಿ ಎಸೆದರು ಆಗ ಕ್ರಮೇಣ ರೋಗದ ಪ್ರಮಾಣ ಇಳಿಮುಖವಾಯಿತು ಧನ್ಯವಾದಗಳು ಸ್ನೇಹಿತರೆ